ಓಕೆ ನಮಸ್ತೆ, ನಾನು ಈಗ್ತಾನೆ ಕ್ರಿಟಿಕಲ್ ಕೀರ್ತನೆಗಳು ಅನ್ನೋ ಒಂದು ಸಿನಿಮಾ ನೋಡ್ತಾನೆ. 100 ಕೋಟಿ ಹಾಕಿ ಸಿನಿಮಾ ಮಾಡೋದಲ್ಲ ಅಥವಾ 30 ಕೋಟಿ ಹಾಕಿ ಸಿನಿಮಾ ಮಾಡೋದಲ್ಲ, ಇಂಥದ್ದೊಂದು ಸಿನಿಮಾ ಮಾಡೋಕ್ಕೆ ಗಟ್ಸ್ ಬೇಕು, ತಾಕತ್ ಬೇಕು, ಅಭಿರುಚಿ ಇರಬೇಕು. ಅಂಥದ್ದು ನನ್ನ ಗೆಳೆಯ ಕುಮಾರ್ಗಿದೆ, ಅವನ ಡೈರೆಕ್ಷನ್ ನಾನು ಅಭಿವೃದ್ಧಿ. ಯಾಕೆಂದರೆ ಗೆಳೆಯನ ಫಸ್ಟ್ ಸಿನಿಮಾ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನನ್ನ ಫೇವ್ರೇಟ್ ಸಿನಿಮಾ, ಅದಕ್ಕೂ ಮೀರಿಸಿದ್ದು ಎರಡನೇ ಸಿನಿಮಾ ಕ್ರಿಟಿಕಲ್ ಕೀರ್ತನೆಗಳು. ನನ್ನಂಥ ಯುವಕರಿಗಾಗಲಿ ಅಥವಾ ಮಧ್ಯಮ ವರ್ಗಕ್ಕಾಗಲಿ ಶ್ರೀಮಂತರಿಗೆ ಪ್ರತಿ ಒಬ್ಬರಿಗೂ ನೋಡಬೇಕಾದಂಥ, ಕುಟುಂಬ ಸಮೇತ ನೋಡಬೇಕಾದಂಥ ಸಿನಿಮಾ. ಫಸ್ಟ್ ಆಫ್ ನಿಮ್ಮ ಅಷ್ಟೇ ನೆಚ್ಚುತ್ತೆ, ಸೆಕೆಂಡ್ ಆಫ್ ಪಿಂಡ್ ಆಫ್ ಸೈಲೆನ್ಸ್ ತುಂಬ ಅಳಿಸುತ್ತೆ ಸಿನಿಮಾ. ಒಳ್ಳೆ ಮೆಸೇಜ್ ಇದೆ. ಮಂಡ್ಯದಲ್ಲಿ ಒಂದು ಅಲೆಮನೆ ಕೆಲಸ ಮಾಡುತ್ತೆ ಅರುಣ ಬಾಲರಾಜ್ ಅವ್ರ ಕ್ಯಾರೆಕ್ಟರ್ ಆಗೋದು. ಹಾಗೆ ಕನ್ನಡಕ್ಕೊಬ್ಬ ಪ್ರತಿಭಾವಂತ ನಟ ಸಿಕ್ಕಿದ್ದಾರೆ, ಯಶಸ್ ಅಭಿ ಅಂತ. ಆ ಹುಡುಗ ಈ ಸಿನಿಮಾದ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಉಡುಪಿ ಹುಡುಗನಾಗಿ ಮಾಡಿದ್ದಾರೆ. ಹಾಗೆ ವಿಶ್ವಣ್ಣ ಅವರ ಅಭಿನಯ ಅದು ತುಂಬ ಚೆನ್ನಾಗಿದೆ, ಆಟೋ ರಿಕ್ಷಾ ಚಾಲಕನಾಗಿ. ಹಾಗೆ ನಮ್ಮ ರಾಜೇಶ್ ನಟರಂಗ ಅವರು ಆಗ್ಬೋದು, ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಸೂಪರಾಗಿದೆ, ಡೈರೆಕ್ಷನ್ ಸೂಪರ್. ಇಂಥ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥ ಕೆ ಸಿ ಆರ್ ಫಿಲ್ಮ್ಸ್ ಅವರು ಆಲ್ ದಿ ಬೆಸ್ಟ್. ಕುಮಾರ್ ಅವರು ಇಲ್ಲ, ಇದು ನಾನು ಅಪ್ರಿಷಿಯೇಷನ್ ಮಾಡ್ತಾ ಇದ್ದೆ. ಎಲ್ಲರೂ ಇಂಥ ಸಿನಿಮಾ ನೋಡಿ, ನಿಮ್ಮ ಮಕ್ಕಳು ಕರ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.